यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ, ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತರೇ, ಹಲವು ಕೃಷಿ ಮಾಹಿತಿಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದು ಕೃಷಿ ವಾರ್ತೆಯಲ್ಲಿ. ಇಂದಿನ ಕೃಷಿ ವಾರ್ತೆಯಲ್ಲಿ ಅಂಗಾಂಶ ಕೃಷಿ, ಬಾಳೆ ಬೇಸಾಯ, ಕೃಷಿ ಕ್ಷೇತ್ರದಲ್ಲಿ ಮೊಬೈಲ್ ಬಳಕೆ ಮತ್ತು ಬೇಸಿಗೆಯಲ್ಲಿ ಎಮ್ಮೆಗಳನ್ನು ನಿರ್ವಹಿಸೋ ಬಗೆಯನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಮೊದಲಿಗೆ ನೋಡೋಣ ಕೃಷಿ ವಾರ್ತೆ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ತಾಯಿ ಗಿಡಗಳಿಂದ ತದ್ರೂಪಿ ಸಸಿಗಳನ್ನು ಉತ್ಪಾದನೆ ಮಾಡುವ ಕೃಷಿ ಅಂಗಾಂಶ ಕೃಷಿ. ಅಂಗಾಂಶ ಕೃಷಿಯ ಮುಖ್ಯ ಅಂಶವೆಂದರೆ ಗುಣಮಟ್ಟದ, ರೋಗರಹಿತ, ಅಧಿಕ ಇಳುವರಿ ಕೊಡುವ ಸಸಿಗಳನ್ನು ಉತ್ಪಾದನೆ ಮಾಡುವುದು, ಹಾಗೂ ಸಸ್ಯದ ಎಲೆ, ಕುಡಿ, ಬೇರು ಸೇರಿದಂತೆ ಅದರ ಯಾವುದೇ ಒಂದು ಅಂಶವನ್ನು ಉಪಯೋಗಿಸಿಕೊಂಡು ಒಂದು ಪರಿಪೂರ್ಣ ಸಸ್ಯವನ್ನು ಬೆಳೆಸುವುದು. ಹೀಗೆ ಉಪಯುಕ್ತ ಅಂಗಾಂಶ ಬಾಳೆಯನ್ನು ನಾಟಿ ಮಾಡುವಾಗ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ಹೊಲವನ್ನು ಸಿದ್ಧತೆಯನ್ನು ಮಾಡಿ, ಆಮೇಲೆ ಚೆನ್ನಾಗಿ ಉಳುಮೆ ಮಾಡಿ, ಆಮೇಲೆ ಒಂದು ಹದಕ್ಕೆ ತರಬೇಕು ಮಣ್ಣನ್ನು. 6 ಅಡಿ ಸಾಲಿನಿಂದ ಸಾಲಿಗೆ, 5 ಅಡಿ ಗಿಡದಿಂದ ಗಿಡಕ್ಕೆ ಅಂತರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸಾಮಾನ್ಯವಾಗಿ 1.5 ಇಂದ 2 ಅಡಿ ಆಳ, ಉದ್ದ, ಅಗಲ ಇಷ್ಟಿರಬೇಕು ಗುಣಿಯ ಗಾತ್ರ. ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತೇಳಿ ಬೂದಿ ಅಂತ ಅಂತೀವಿ, ಅದನ್ನು 150 ಗ್ರಾಮು, ಬೇವಿನಿಂಡಿ 150 ಗ್ರಾಮು, ಹಾಗೆಯೇ ಕೊಟ್ಟಿಗೆ ಗೊಬ್ಬರ 5-10 ಕೆಜಿ ಒಂದು ಗುಣಿಗೆ. ಆದರೆ ಇನ್ನೂ ಜಾಸ್ತಿ ಆಗ್ತೀವಿ ಅಂದರೆ ಏನು ಸಮಸ್ಯೆ ಇಲ್ಲ. ಈ ಥರ ಈ ಒಂದು ಮೂರನ್ನು ಮಿಕ್ಸ್ಚರ್ ಮಾಡಿ, ಆಮೇಲೆ ಸಾಧ್ಯವಾದಷ್ಟು ರೈತರಿಗೆ ಸಲಹೆ ಏನಪ್ಪ ಅಂತಂದರೆ, ಜೈವಿಕ ಗೊಬ್ಬರಗಳನ್ನು ಈ ಮಿಶ್ರಣದ ಜೊತೆ ಹಾಕಿ ಇವನ್ನೆಲ್ಲದು ಮಿಶ್ರಣವನ್ನು ತಯಾರಿಸಿ, ಆ 2 ಅಡಿ 2 ಅಡಿ 2 ಅಡಿ ಏನು ತೆಗೆದಿರ್ತೀವಿ ಅದರಲ್ಲಿ 1 ಅಡಿವರೆಗೂ ಮುಚ್ಚಿಬಿಡೋದು, ಇನ್ನು 1 ಅಡಿ ಬಾಕಿ ಇರುತ್ತೆ. ಸ್ವಲ್ಪ ಪೋರೇಟ್ ಅಥವಾ ತಿಮೆಟ್ ಇದರ ಪೌಡ್ರನ್ನು ಏನು ಸಮತಟ್ಟಾಗಿ ಮಾಡಿರ್ತೀವಲ್ಲ ಗುಣಿ ಒಳಗಡೆ, ಅದ್ರ ಮೇಲೆ ಸ್ವಲ್ಪ ಉದುರಿಸ್ಬಿಟ್ಟು ಈ ಟಿಶ್ಯೂ ಕಲ್ಚರ್ ಸಸಿನ, ಅಂಗಾಂಶ ಕೃಷಿ ಸಸಿನ ತಂದಿರ್ತೀವಲ್ಲ ಅವನ್ನು ಪಾಕೆಟ್ ಕಿತ್ತು ಅದನ್ನು ಆ ತಿಮೆಟ್ ಪೋರೇಟ್ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಇಟ್ಟು ಮಣ್ಣನ್ನು ಮುಚ್ಚಬೇಕು. ನಾಟಿ ಮಾಡಿದ 1 ವಾರ 10 ದಿವಸಕ್ಕೆ COC 2.5 ಗ್ರಾಮು, ಸ್ಟ್ರೆಪ್ಟೊಮೈಸಿನ್ 1/2 ಗ್ರಾಮು, ಇದನ್ನೇನು ಹೇಳಿದೆ ಅದನ್ನು ಸ್ವಲ್ಪ ಬುಡದಿಂದ ಸುಳಿಯ ಮೇಲಿಂದ ಒಂದು 250-500 ml ಗಿಡದ ಗಾತ್ರ ನೋಡ್ಕೊಂಡು. ಈಗ ಸಾಮಾನ್ಯ ಶಿಫಾರಸ್ ಏನಿದೆ, 200 ಗ್ರಾಮು ಸಾರಜನಕ, 100 ಗ್ರಾಮು ರಂಜಕ, ಹಾಗೂ 300 ಗ್ರಾಮ್ ಪೊಟ್ಯಾಶ್ ಅಂತ, ಇದಕ್ಕೆ ಒಂದು ಗಿಡಕ್ಕೆ ಪ್ರತಿ ಬೆಳೆಗೆ ಈ ರೀತಿ ರೆಕಮೆಂಡೇಷನ್ ಇದೆ. ಅದನ್ನು ಏನು ಮಾಡಬೇಕಪ್ಪ ಅಂದರೆ ಸರಾಸರಿಯಾಗಿ 8 ವಿಭಾಗಗಳಾಗಿ ಅದನ್ನು ವಿಂಗಡಿಸ್ಬೇಕು. ಪ್ರತಿ 35ನೇ ದಿವಸದಿಂದ ಪ್ರತಿ 35 ದಿವಸಕ್ಕೆ ಮುಂದೆ, ಆ ರೀತಿ 9-10 ತಿಂಗಳವರೆಗೂ ನಮಗೆ ಈ ರೀತಿ ಏನು ಮುಖ್ಯ ಪೋಷಕಾಂಶಗಳನ್ನು ಕೊಡ್ತೀವಿ. ಗೊಂಚಲು ಬಂದಮೇಲೆ, ಗೊಂಚಲು ಪೂರ್ತಿಯಾಗಿ ಈ ಥರ ಗಂಡುವ ಕಿತ್ತಾಕಿದ ಮೇಲೆ ಒಂದು 3 ಸ್ಪ್ರೇ 15 ದಿವಸಗಳ ಅಂತರದಲ್ಲಿ, ಬನಾನಾ ಸ್ಪೆಷಲ್ ಅಂತ ಹೇಳಿದ್ನಲ್ಲ 5 ಗ್ರಾಮ್ 1 ಲೀಟ್ರಿಗೆ, ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡಬೇಕು ಕ್ಷಾರತೆಯನ್ನು ಜಾಸ್ತಿ ಮಾಡಲಿಕ್ಕೆ. ಇದನ್ನು ಸಂಪೂರ್ಣವಾಗಿ ಗೊನೆ ಮತ್ತು ನಮಗೆ ಎಲ್ಲಿಗೆ ಯಾವ ಎಷ್ಟು ಎಲೆಗಳು ಎಟುಕ್ತವೋ ನಮಗೆ ನಮ್ಮ ಸ್ಪ್ರೇಯರ್ಗೆ ಅಷ್ಟನ್ನು ಪೂರ್ತಿಯಾಗಿ ನೆನೆಸೋ ಥರ ಒಂದು 3 ಸ್ಪ್ರೇಯನ್ನು ಕೊಟ್ಕೋಬೇಕು. ಕೊಟ್ಕೊಂಡಾಗ ನಮಗೆ ಒಳ್ಳೆ ಉತ್ತಮ ಇಳುವರಿಯನ್ನು ನಿರೀಕ್ಷಣೆ ಮಾಡ್ಬೋದು. ಇಂದು ತಂತ್ರಜ್ಞಾನ ಅತಿ ವೇಗದಲ್ಲಿ ಬೆಳೆಯುತ್ತಿದೆ. ಅದನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವಲ್ಲಿ ನಾವೆಲ್ಲರೂ ಸನ್ನದ್ಧರಾಗಬೇಕಾಗಿದೆ.
ಅದರಲ್ಲೂ ಇಂದಿನ ಮೊಬೈಲ್ ಪ್ರಪಂಚ ಜಗತ್ತನ್ನೇ ಒಂದು ಪುಟ್ಟ ಹಳ್ಳಿಯನ್ನಾಗಿಸಿದೆ. ಮೊಬೈಲ್ ಬಳಕೆ ಮಾಡಿಕೊಳ್ಳುವಲ್ಲಿ ಕೃಷಿ ಕ್ಷೇತ್ರ ಹೊರತಲ್ಲ. ರೈತರು ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಲು ನೆರವಾಗಲೆಂದೇ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಕೊಪ್ಪಳ ಕೃಷಿ ವಿಸ್ತರಣೆ ಹಾಗೂ ಶಿಕ್ಷಣ ಘಟಕವು ಕೃಷಿ ಕ್ಷೇತ್ರದಲ್ಲಿ ಮೊಬೈಲ್ ಬಳಕೆ ಮಾಹಿತಿ ವಿನಿಮಯ ಮಾಡಿಕೊಳ್ಳುವ ಸೇವೆಯನ್ನು ಒದಗಿಸುತ್ತಿದೆ ಎನ್ನುತ್ತಾರೆ ಇಲ್ಲಿನ ತಜ್ಞರು. ಇವತ್ತು ಏನಾಗಿದೆ ಅಂದರೆ ಆಂಡ್ರಾಯ್ಡ್ ವರ್ಷನ್ ಬಂದ ಮೇಲೆ ಈ ಗೂಗಲ್ ಪ್ಲೇ ಸ್ಟೋರಲ್ಲಿ ಅನೇಕ ಆ್ಯಪ್ಸ್ಗಳು ಅಪ್ಲಿಕೇಶನ್ಸು ಇವತ್ತು ಬಂದಿದೆ. ಅದರಲ್ಲಿ ಕೃಷಿಗೆ ಸಂಬಂಧಿತವಾದಂಥ ಅನೇಕ ಅಪ್ಲಿಕೇಶನ್ಸ್ ಇವತ್ತಿದ್ದಾವೆ. ವಿಶೇಷವಾಗಿ ನಮ್ಮ ರೈತರು ಈಗ IMD ಆಧಾರಿತ ಏನು ಸ್ಯಾಟಲೈಟ್ ಬೇಸ್ಡ್ ಇಮೇಜ್ ಬರ್ತಾ ಇದೆ, ಈ ಉಪಗ್ರಹ ಆಧಾರಿತ ಛಾಯಾಚಿತ್ರಗಳು ಬರ್ತಾ ಇದೆ, ಅವುಗಳನ್ನು ನಮ್ಮ ರೈತರು ಇವತ್ತು ಉಪಯೋಗ ಮಾಡ್ತಾ ಇದ್ದಾರೆ. ಹವಾಮಾನ ಮುನ್ಸೂಚನೆ ಏನಿದೆಯಪ್ಪ, ಇವತ್ತು ಮಳೆ ಆಗುತ್ತೋ ಇಲ್ಲೋ, ಈ ರೀತಿ ತಿಳ್ಕೊಳ್ಳೋವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಿ. ಹೀಗೆ ಅನೇಕ ಈ ಆ್ಯಪ್ಸ್ಗಳನ್ನು ಉಪಯೋಗ ಮಾಡುವಂಥ ಒಂದು ದಾರಿಯಲ್ಲಿ ನಾವು ಸಾಗ್ತಾ ಇದ್ದೀವಿ. ಅದರ ಜೊತೆಗೆ ಈ ಮಿಸ್ಡ್ ಕಾಲ್ ಅಭಿಯಾನ ಮಾಡಲಿಕ್ಕೆ ನನ್ನ ಒಂದು ಈ ಕೇಂದ್ರದ ವಿಸ್ತರಣಾ ಮುಂದಾಳು ನಂಬರ್ ಆದಂಥ 9480696319 9486963619 ಇದಕ್ಕೆ ತಾವೊಂದು ಮಿಸ್ ಕಾಲ್ ಕೊಟ್ಟರೆ ಸಾಕು, ನಾನು ಹೊಳ್ಳಿ ಫೋನ್ ಮಾಡಿ ತಮ್ಮ ಎಲ್ಲ ಒಂದು ವಿವರಗಳನ್ನು ಪಡೆದುಕೊಂಡು ತಮಗೆ ಸಾಧ್ಯ ಆದಷ್ಟು ಅನುಕೂಲತೆಯನ್ನು ಮಾಡಿಕೊಳ್ಳಲು ಈ ಕೇಂದ್ರ ಯಾವಾಗಲೂ ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬೇಸಿಗೆಯಲ್ಲಿ ಉಷ್ಣಾಂಶ ಅಧಿಕವಾಗಿರುವುದರಿಂದ ಎಮ್ಮೆ ಸಾಕಣೆಗಾರರು ಎಮ್ಮೆಗಳ ಪೋಷಣೆಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಏಕೆಂದರೆ ಎಮ್ಮೆ ಚರ್ಮವು ಕಪ್ಪು ಬಣ್ಣವನ್ನು ಹೊಂದಿರುವುದರಿಂದ ಹಾಗೂ ಬೆವರಿನ ಗ್ರಂಥಿಗಳು ಕಡಿಮೆ ಇರುವುದರಿಂದ ಅವುಗಳ ದೇಹದೊಳಗೆ ಉಷ್ಣತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಆದ್ದರಿಂದ ಬೇಸಿಗೆಯಲ್ಲಿ ಎಮ್ಮೆಗಳ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ವಿಶೇಷವಾಗಿ ಎಮ್ಮೆಗಳಲ್ಲಿ ನಾವು ಈ ಒಂದು ಬೇಸಿಗೆಯಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತೀವಿ. ಯಾಕಂತಂದರೆ ಎಮ್ಮೆ ನಮಗೆಲ್ಲ ಗೊತ್ತಿದ್ದಾಗೆ ಎಮ್ಮೆಯ ಚರ್ಮ ಬಣ್ಣ ಕಪ್ಪಾಗಿದ್ದು ಅದು ಒಂದು ಬಿಸಿಲಿನ ಬೇಗೆಯನ್ನು ಅಂದರೆ ಬಿಸಿಲಿನ ಒಂದು ಕಿರಣಗಳನ್ನು ಭಾಳಷ್ಟು ಹೀರಿಕೊಳ್ತದೆ. ನಿರ್ವಹಣೆಯಲ್ಲಿ ಮೊಟ್ಟ ಮೊದಲನೇದಾಗಿ ಕೊಟ್ಟಿಗೆಯ ಬಗ್ಗೆ ನಿರ್ವಹಣೆ ತಿಳ್ಕೊಬೇಕಾಗುತ್ತೆ. ಅಂದರೆ ಕೊಟ್ಟಿಗೆ ಏನಾಗಬೇಕು, ಸ್ವಚ್ಛ ಒಳ್ಳೆಯ ಗಾಳಿ ಮತ್ತು ಬೆಳಕು ಬರಲಿಕ್ಕೆ ವ್ಯವಸ್ಥೆ ಇರಬೇಕು. ಎರಡನೇದು ವಿಷಯದಲ್ಲಿ ನೀರನ್ನು ಆದಷ್ಟು ಬೇಸಿಗೆಯಲ್ಲಿ ನಾವು ಐಸ್ ಅಥವಾ ಬರ್ಫನ್ನು ಯೂಸ್ ಮಾಡಿ 10 ಡಿಗ್ರಿ ಸೆಂಟಿಗ್ರೇಡ್ನಿಂದ 15 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಒಂದು ವೇಳೆ ನೀರಿನ ತಾಪಮಾನ ಕಡಿಮೆ ಮಾಡಿದ್ದೇ ಆದಲ್ಲಿ ಉತ್ಪಾದನೆಯನ್ನು ನಾವು ಹೆಚ್ಚಿಸ್ಬೋದು. ಮೂರನೇದಾಗಿ ನಾವು ಇನ್ನು ಮೇವನ್ನು ಈ ಬೇಸಿಗೆ ಕಾಲದಲ್ಲಿ ನಾವು ವಿಶೇಷವಾಗಿ ಭತ್ತದಲ್ಲೇ ಇರ್ಬೋದು, ಮೇವಿನ ದಂಟು, ಜೋಳದ ದಂಟು ಅಥವಾ ಸಜ್ಜೆ ದಂಟು ಇರ್ಬೋದು, ಇಂಥ ಒಂದು ಒಣಮೇವನ್ನು ಬಳಸಬೇಕಾದ್ರೆ ಕತ್ತರಿಸೋದು ಅಷ್ಟೇ ಅಲ್ಲ, ಅದನ್ನು ಸದ್ಬಳಕೆ ಮಾಡಬೇಕಾದ್ರೆ ಅದನ್ನು ಪೌಷ್ಟೀಕರಣ ಮಾಡಬೇಕಾಗುತ್ತೆ. ಅವುಗಳಿಂದ ದೊರೆತಕ್ಕಂಥ ಸಸಾರಜನಕದ ಪ್ರಮಾಣ ಜಾಸ್ತಿಯಾಗಿ ಹೆಚ್ಚಿನ ಹಾಲಿನ ಇಳುವರಿ ನಾವು ಪಡೆಯಬಹುದು. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರೆಯುವುದು. ಕೃಷಿ ವಾರ್ತೆಯಲ್ಲಿ ಸಂಕ್ಷಿಪ್ತ ಮಾಹಿತಿಗಳನ್ನು ನಾವು ನೋಡಿದ್ವಿ. ಈಗ ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ಳೋ ಸಮಯ. ಹೌದು, ಈಗ ಕೃಷಿ ದರ್ಶನ. ರೈತರೇ, ಏಪ್ರಿಲ್ ತಿಂಗಳು ಬಂತು ಅಂತಂದರೆ ಮಾವು ಪ್ರಿಯರಿಗೆ ಖುಷಿನೋ ಖುಷಿ. ಯಾಕೆ ಅಂತ ಹೇಳಿದ್ರೆ ಹಣ್ಣುಗಳ ರಾಜ ಮಾವು ಮಾರುಕಟ್ಟೆಗೆ ಲಗ್ಗೆ ಇಡುತ್ತವೆ. ಹೀಗೆ ಮಾವಿನ ಹಣ್ಣುಗಳ ನಿರೀಕ್ಷೆಯಲ್ಲಿರೋ ಮಂದಿಗೆ ರೈತರು ಉತ್ತಮ ಮಾವುಗಳನ್ನು ಒದಗಿಸಬೇಕಾಗುತ್ತೆ. ಅದಕ್ಕಾಗಿಯೇ ಇಂದಿನ ಕೃಷಿ ದರ್ಶನದಲ್ಲಿ ಮಾವಿನ ಗಿಡಗಳನ್ನು ನಿರ್ವಹಿಸೋ ಬಗೆಯನ್ನು ತಿಳಿದುಕೊಳ್ಳೋಣ. ಹಣ್ಣುಗಳ ರಾಜ ಮಾವು ನಮ್ಮ ರಾಷ್ಟ್ರದ ಒಂದು ಪ್ರಮುಖ ತೋಟಗಾರಿಕಾ ಬೆಳೆ. ಈ ಹಣ್ಣುಗಳು ಬಹುರುಚಿಯನ್ನು ಹೊಂದಿದ್ದು ಎ ಮತ್ತು ಸಿ ಜೀವಸತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಳಗೊಂಡಿದೆ. ಮಾರುಕಟ್ಟೆಯಲ್ಲಿ ಬೇಡಿಕೆಯ ಮುಂಚೂಣಿಯಲ್ಲಿ ಇರುವ ಮಾವಿನ ಹಣ್ಣುಗಳ ಗುಣಮಟ್ಟ ಅತಿ ಮುಖ್ಯ. ಮಾವಿನಲ್ಲಿ ಪರ್ಯಾಯ ಬೆಳೆಯ ಅಂದರೆ ಆಲ್ಟರ್ನೇಟ್ ಬೇರಿಂಗ್ ಅಂತ ಕರಿತೀವಿ. ಅಂದರೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ಬಿಡದೇ ಇರೋದು, ಹೂವು ಬಿಡದೇ ಇರೋದು, ಕಾಯಿ ಕೊಡದೇ ಇರೋದು, ಇದು ಸಾಮಾನ್ಯವಾಗಿ ತಳಿಗಳ ಆಧಾರದಲ್ಲಿ ಬರುತ್ತೆ ಇದು. ಆದರೆ ತಳಿ ಆಧಾರದಲ್ಲಿ ಬಂದರೂ ಸಹ ಅದನ್ನು ಸ್ವಲ್ಪ ಮಟ್ಟಿಗೆ ವಿಶೇಷ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ಸ್ವಲ್ಪ ಮಟ್ಟಿಗೆ ನಾವು ಪ್ರತಿ ವರ್ಷನೂ ಹೂವನ್ನು ಕಚ್ಚಿಸಿ ಬೆಳೆಯನ್ನು ಪಡಿತಕ್ಕಂಥ ಕ್ರಮಗಳನ್ನ ಅನುಸರಿಸ್ಬೋದು. ಮರದ ವಯಸ್ಸಿಗೆ ಅನುಗುಣವಾಗಿ ಮಾವು ಹಣ್ಣುಗಳ ಇಳುವರಿ ನಿರ್ಧರಿಸಲ್ಪಡುತ್ತದೆ. ಬಟಾಣಿ ಗಾತ್ರದ ಕಾಯಿ ಬಿಡಲು ಪ್ರಾರಂಭವಾದ ಶುರುವಲ್ಲಿ ರೈತರು ಗಿಡಗಳಿಗೆ ನೀರು ಕೊಡಲು ಆರಂಭಿಸಬೇಕು. ಇದರಿಂದ ಕಾಯಿಗಳು ಬಹುಬೇಗನೆ ಬೆಳವಣಿಗೆಯಾಗುತ್ತದೆ. ಹೂವನು ಇದೆ, ಕಾಯಿ ಕಚ್ತಾ ಇದ್ದಾರೆ, ಕಾಯಿ ಉದುರಕ್ಕೆ ಶುರುವಾಗಿದೆ. ಸೊ ಇದೊಂದು ಸಮಸ್ಯೆ. ಇದನ್ನು ರೈತರು ಫಸ್ಟು ಯಾವ ವಯಸ್ಸಿನ ಗಿಡ ಇದೆ ಅವ್ರದ್ದು,
ಅಂತ ಅರ್ಥ ಮಾಡ್ಕೋಬೇಕು. ಸೊ 5 ವರ್ಷದ ಗಿಡ ಇದ್ದರೆ ಒಂದು 100-150 ಕಾಯಿ ಕಚ್ಚುತ್ತೆ ಅದರಲ್ಲಿ ಅಂತ ಬೇಸಾಯ ಕ್ರಮಗಳಲ್ಲಿ ಹೇಳ್ತಕ್ಕಂಥ ವಿಚಾರ. 10 ವರ್ಷದಿದ್ದರೆ ಒಂದು 500ವರೆಗೂ ಕಚ್ಚುತ್ತೆ ಕಾಯಿ, 15 ವರ್ಷದಿದ್ದರೆ 1000, 20 ವರ್ಷದ ಮೇಲಿದ್ದರೆ 1,500ವರೆಗೂ ಕಾಯಿ. ಅಂದರೆ ಆವರೇಜ್ ಸೈಜ್ ಇರೋಂಥದ್ದು ಒಂದು 250-300 ಗ್ರಾಮ್ ಇರೋಂಥದ್ದು. ಇದು ಇಳುವರಿನ ನಾವು ನಾವು ನಿರೀಕ್ಷೆ ಮಾಡ್ಬೋದಂಥ ಇಳುವರಿ ಈ ವಯಸ್ಸಿನ ಗಿಡಗಳಲ್ಲಿ. ಇದನ್ನು ತಲೆಯಲ್ಲಿಟ್ಕೋಬೇಕು. ವಯಸ್ಸಿಗೆ ಅನುಗುಣವಾಗಿ ಎಷ್ಟು ಕಾಯಿ ಇರಬೇಕು ಅಷ್ಟಿದ್ದರೆ ಜಾಸ್ತಿ ವಿಚಾರ ಮಾಡೋದು ಬೇಡ. ಏನು ಸ್ಪ್ರೇನೂ ಅಗತ್ಯತೆ ಇರಲ್ಲ. ರೈತರಿಗೆ ಒಂದು ಮಾಹಿತಿ ಇದೆ, ಏನಪ್ಪ ಅಂದರೆ ಸಂಪೂರ್ಣವಾಗಿ ಕಾಯಿ ಕಚ್ಚೋವರೆಗೂ ನೀರು ಕೊಡಬಾರ್ದು, ಇಲ್ಲಾಂದರೆ ಎಲ್ಲ ಉದುರೋಗ್ತವೆ, ಏನೋ ಕಾಯೆಲ್ಲ ಉದುರುತ್ತೆ, ಹೂವು ಎಲ್ಲ ಉದುರುತ್ತೆ ಅನ್ನೋ ಮಾಹಿತಿ ಅವ್ರಿಗಿರೋದು. ಆದರೆ ರೈತ ವಿಶೇಷವಾಗಿ ಗಮನ ಹರಿಸ್ಬೇಕಾಗಿರೋದೇನು ಅಂತಂದರೆ, ನಾನು ಹೇಳಿದ್ನಲ್ಲ 5 ವರ್ಷಕ್ಕೆ 100-150 ಕಾಯಿ ಇರಬೇಕಲ್ಲ, ಅಷ್ಟು ಕಾಯಿ ಒಂದು ಬಟಾಣಿ ಕಾಳಿಗಿಂತ ಜಾಸ್ತಿ ಸೈಜ್ ಇರೋದು ಕೊಟ್ಟರೆ ಕಾಯಿ ಬೇಡಿ ಮುಂದಿಂದ ಏನಕ್ಕೂ, ಮುಂದಿಂದ ಎಷ್ಟಾದ್ರು ಕಚ್ಚಲಿ ಏನಾದರೂ ಮಾಡಲಿ ಫಸ್ಟ್ ನೀರು ಕೊಡೋಕ್ಕೆ ಶುರು ಮಾಡಿ. ಅವಾಗೇನಾಗತ್ತಪ್ಪ ಅಂದರೆ ಮುಂದಿಂದು ಏನಾದ್ರೂ ಆಗಲಿ ಕಚ್ಚಿರೋ ಕಾಯಿ ಬೇಗ ಬೆಳವಣಿಗೆ ಹೊಂದುತ್ತೆ, ಬೇಗ ಮಾರ್ಕೆಟಿಗೆ ಬರುತ್ತೆ. ಈ ಒಂದು ವಿಚಾರವನ್ನು ಅಳವಡಿಸ್ಕೋಬೇಕು ಎಲ್ಲರೂ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರವು ಹೊರತಂದಿರುವ ಲಘು ಪೋಷಕಾಂಶಗಳ ಮಿಶ್ರಣ ಮಾವು ಸ್ಪೆಷಲ್. ಇದರ ಶಿಫಾರಿತ ಪ್ರಮಾಣದ ಬಳಕೆಯಿಂದ ಮಾವುಗಳ ಗುಣಮಟ್ಟ, ಕಾಯಿಗಳ ಗಾತ್ರ ಹೆಚ್ಚಾಗುವುದಲ್ಲದೆ ಒಳ್ಳೆಯ ಬಣ್ಣವನ್ನು ಪಡೆದುಕೊಳ್ಳುತ್ತದೆ. ಒಳ್ಳೆ ಬೆಳವಣಿಗೆ ಬರಬೇಕು, ಒಳ್ಳೆ ಗುಣಮಟ್ಟದ ಏನೋ ನಮಗೆ ಇಳುವರಿ ಬರಬೇಕು. ಇದಕ್ಕೇನು ಮಾರ್ಗೋಪಾಯ? ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಮಾವು ಸ್ಪೆಷಲ್ ಅಂತಕ್ಕಂಥದನ್ನ ಹೊರತಂದಿದ್ದಾರೆ. ಅದು ಲಘು ಪೋಷಕಾಂಶಗಳ ಮಿಶ್ರಣ. ಇದನ್ನು 5 ಗ್ರಾಮ್ 1 ಲೀಟ್ರ್ಗೆ ಹಾಕಿ ಈ ಕಾಯಿ ಒಂದು ಲಿಂಬೆಹಣ್ಣು ಗಾತ್ರ ಆಯಿತು ಅಂದರೆ ಅಲ್ಲಿಂದ ಮುಂದಕ್ಕೆ ಒಂದು 15 ದಿವಸದ ಅಂತರದಲ್ಲಿ ಒಂದು 3 ಸ್ಪ್ರೇಯನ್ನು ನಾವು ಕೊಟ್ಟರೆ ನೀರು ಕೊಡೋಕ್ಕೆ ಶುರು ಮಾಡಿರ್ತಾರೆ, ಆಮೇಲೂ ಉದುರ್ತಾ ಇದೆ ಅಂದಾಗ ಅಂಥದನ್ನು ಸಹ ಈ ಒಂದು 3 ಸ್ಪ್ರೇ 15 ದಿವಸದ ಅಂತರದಲ್ಲಿ 5 ಗ್ರಾಮ್ 1 ಲೀಟ್ರಿಗೆ ಮಾವು ಸ್ಪೆಷಲ್ನ ಹಾಕಿ ನಾವು ಸ್ಪ್ರೇ ಮಾಡಿದ್ರೆ ಸಿಂಪರಣೆ. ಇವಾಗಲೂ ಮತ್ತೆ ಇನ್ನೊಂದು ಸರಿ ಹೇಳೋದೇನೆಂದರೆ ಸಂಪೂರ್ಣ ಗಿಡ ನೆನೆಯಬೇಕು ಯಾವಾಗಲೂ, ಪ್ರತಿ ಮೂಲೆ ಮೂಲೆಗೂ ಹೋಗಬೇಕು, ಅದರಿಂದ ಅನುಕೂಲ ಜಾಸ್ತಿ ಆಗುತ್ತೆ. ಇದನ್ನು ಮಾಡೋದರಿಂದ ಗುಣಮಟ್ಟ ಅಂದರೆ ಕಾಯಿದು ಸೈಜ್ ಜಾಸ್ತಿ ಆಗುತ್ತೆ, ಹೊರ ಹೊದಿಕೆ ಇರುತ್ತಲ್ಲ ಕಾಯಿದು ಅದ್ರ ಮೇಲೆ ಒಳ್ಳೆ ಶೈನಿಂಗ್ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ, ಒಳ್ಳೆ ಸೈಜ್ ಬರುತ್ತೆ, ತಿನ್ನೋಕ್ಕೂ ಬಹಳ ರುಚಿಯಾಗಿರುತ್ತೆ. ಸೊ ಈ ರೀತಿ ಒಂದು ಇಳುವರಿಯನ್ನು ನಾವು ಪಡಿಬೋದು ಸಂಪೂರ್ಣವಾಗಿ. ಆಮೇಲೆ ಇನ್ನೊಂದು ತಮಗೆ ಈ ಗುಣಮಟ್ಟ ಚೆನ್ನಾಗಿರಬೇಕು ಹಣ್ಣಿಂದು ಅಂದರೆ ಬಹಳ ಮುಖ್ಯವಾಗಿ 1 ವಾರ 10 ದಿವಸ ಕೊಯ್ಲಿಗಿಂತ ಮುಂಚೆ ನೀರು ಕೊಡೋದನ್ನು ನಿಲ್ಲಿಸ್ಬೇಕು. ಸ್ವಲ್ಪ ಗಿಡಕ್ಕೆ ಒಣ ಹವೆ ಥರ ಅದಕ್ಕೆ ಬರಬೇಕು. ಆವಾಗೇನಾಗುತ್ತೆ ಅಂದರೆ ಕಾಯಿನಲ್ಲಿರ್ತಕ್ಕಂಥ ಸಿಹಿ ಅಂಶ ಜಾಸ್ತಿ ಆಗುತ್ತೆ, ಅಲ್ಲದೆ ಅದನ್ನು ಕಾಯಿ ಕಿತ್ತ ಮೇಲೆ ಭಾಳಷ್ಟು ದಿವಸ ಅಂದರೆ ಸ್ವಲ್ಪ ದಿವಸ ಜಾಸ್ತಿ ಕಾಲ ಅದನ್ನು ಏನು ಶೇಖರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದಿಷ್ಟು ವಿಚಾರಗಳು. ಆಮೇಲೆ ನೀರಿನ ನಿರ್ವಹಣೆಗೆ ಕಾಯಿ ಕೊಡೋದಕ್ಕೆ ಕಾಯಿ ಎಷ್ಟಿರಬೇಕು ಅಷ್ಟು ಇದ್ದಾಗಲಿಂದ ನೀರು ಕೊಡೋದಕ್ಕೆ ಶುರು ಮಾಡಿರಿ ಅಂತ ಹೇಳಿದ್ನಲ್ಲ, ಅಲ್ಲಿಂದ ತಮಗೆ ಎಷ್ಟು ನೀರಿನ ಅನುಕೂಲ ಆಗುತ್ತೋ ಅಷ್ಟು ಕೊಡ್ಬೋದು ಪ್ರತಿ ವಾರ ಅಂತರದಲ್ಲಿ ಅಥವಾ ಹನಿ ನೀರಾವರಿ ಮೂಲಕ ದಿನ ಬಿಟ್ಟು ದಿನ. ಈ ರೀತಿ ಎಷ್ಟು ನಿಮಗೆ ಅವರವರ ಸಾಮರ್ಥ್ಯ ಅದು ಎಷ್ಟಾದ್ರು ನೀರು ಕೊಟ್ಟಷ್ಟು ಒಳ್ಳೆ ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಿಷ್ಟು ವಿಚಾರಗಳನ್ನ ರೈತ ಅನುಸರಿಸಿದಲ್ಲಿ ಅವನಿಗೆ ಉತ್ತಮ ಇಳುವರಿ ಬರೋದಂತೂ ಬಹಳ ಕಟ್ಟಿಟ್ಟ ಬುತ್ತಿ. ರೋಗ ಮತ್ತು ಕೀಟಗಳ ನಿರ್ವಹಣೆಗಾಗಿ ಆಗಾಗ್ಗೆ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ರೈತರು ಅನುಸರಿಸಬೇಕಾಗುತ್ತದೆ. ಬೂದಿ ರೋಗ ಕಾಣುತ್ತೆ, ಅದಕ್ಕೆ ಹೆಕ್ಸಾಗೋನಜೋಲ್ ಇದನ್ನು 1 ml 1 ಮಿಲಿಲೀಟರ್ 1 ಲೀಟ್ರ್ಗೆ ಹಾಕಿ ಸಂಪೂರ್ಣವಾಗಿ ಗಿಡ ತೊಯ್ಯೋ ಥರ ಸಿಂಪರಣೆ ಮಾಡಬೇಕು. ಅದೇ ಜಿಗಿ ಹುಳು ಏನಾದ್ರು ಕಂಡು ಬಂತು ಅಂದರೆ ಡೈಮಿಥೋಯೇಟ್ 2.5 ml 1 ಲೀಟ್ರ್ಗೆ ಅಥವಾ ಬೇವಿನೆಣ್ಣೆ. ಬೇವಿನೆಣ್ಣೆಯಲ್ಲೂ ಹಲವಾರು ವಿಧ ಸಿಗುತ್ತೆ, 10,000 ppm 5,000 ppm 3,000 ppm ಅಂತ. 10,000 ppm ಆದರೆ 0.5 ml 1 ಲೀಟ್ರ್ಗೆ, 5,000 ಆದರೆ 2 ml 1 ಲೀಟ್ರ್ಗೆ. ಈ ಥರ ಒಂದು ಪ್ರಮಾಣದಲ್ಲಿ ಸಂಪೂರ್ಣವಾಗಿ ಸ್ಪ್ರೇಯನ್ನು ಮಾಡಿದ್ರೆ ಆ ಜಿಗಿ ಹುಳದ ಬಾಧೆಯನ್ನು ಕಡಿಮೆ ಆಗುತ್ತೆ. ಇವು ಮುಖ್ಯವಾಗಿ ಇವೆರಡು ಕೀಟ ಮತ್ತು ರೋಗ ಅಂದರೆ ಬೂದಿ ರೋಗ ಜಿಗಿ ಹುಳನ ತಪ್ಪಿಸ್ಕೊಂಡ್ರೆ ಇನ್ನು ಯಾವುದೂ ಅಂಥ ಕೀಟ ರೋಗ ಬಾಧೆ ಇದಕ್ಕೆ ಹೆಚ್ಚಿಗೆ ಇರೋದಿಲ್ಲ. ತಜ್ಞರು ತಿಳಿಸುವ ಕ್ರಮಗಳನ್ನು ರೈತರು ಪಾಲಿಸಿದ್ದೇ ಆದಲ್ಲಿ ರೈತರು ಗುಣಮಟ್ಟದ ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ.
ये बदलाव क्या है, बदलाव से हुआ क्या है भैया? ये बड़े काम की चीज है, जब जब बदलाव आया है अपने संग खुशहाली लाया है। इंसान की सोच में अगर बदलाव आ जाए तो सब कुछ मुमकिन है, सब कुछ संभव है। अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा। हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया। तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की। ಗಾಂಧೀಜಿಯವರ ಕನಸು, ಮೋದಿಯವರ ಆಶಯ, ಇದುವೇ ಸ್ವಚ್ಛ ಭಾರತ ಅಭಿಯಾನ. ಪುಟ್ಟ ಪುಟ್ಟ ಹಳ್ಳಿಯಿಂದ ದಿಲ್ಲಿಯವರೆಗೆ ಬೀಸಿದ್ದು ಸ್ವಚ್ಛತೆಯ ಅಲೆಯನ್ನ, ಮೂಡಿಸಿದ್ದು ಶುಚಿತ್ವದ ಅರಿವನ್ನ, ತಂದಿದ್ದು ಆರೋಗ್ಯವನ್ನ, ಕೆರಳಿಸಿದ್ದು ದಿನನಿತ್ಯ ಅನುಸರಿಸಬೇಕಾದ ಸ್ವಚ್ಛತೆಯ ಜಾಗೃತಿಯನ್ನ. ರಾಜ್ಯಾದ್ಯಂತ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನದ ಇಣುಕು ನೋಟ ನಿಮ್ಮ ಚಂದನ ವಾಹಿನಿಯಲ್ಲಿ ಪ್ರತಿ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ, ಮರುಪ್ರಸಾರ ಮತ್ತೆ ಶುಕ್ರವಾರ ಸಾಯಂಕಾಲ 6 ಗಂಟೆಗೆ. ಕಿಸಾನ್ ಭಾಯಿಯೋ, ಗಟ್ ಬಾಂಧಲೋ, ಬಹುತ್ ಬಹುತ್ ಹೈ ಕಾಮ ಕಿ ಸಮೃದ್ಧಿ ಕೆ ಪೈಗಾಮ ಕಿ. ಮಿಟ್ಟಿ ಕಿ ತುಮ್ ಜಾಂಚ್ ಕರಾವೋ, ಮುಫ್ತ್ ಸಾಯಿಲ್ ಹೆಲ್ತ್ ಕಾರ್ಡ್ ಲೇ ಜಾವೋ, ಕಭಿ ಮುನಾಸಿಬ್ ಬೀಜ ಲಗಾವ್, ಸಹಿ ಕಿಸ್ಮ್ ಕಿ ಖಾದ್ ಲೇ ಆವ್, ಜಿತ್ನಿ ಜರೂರಿ ಉತ್ನಿ ಡಾಲೋ, ಸಹಿ ಮಾತ್ರಾ ಖುದ್ ಪಹಚಾನೋ. ಕಿಸಾನ್ ಭಾಯಿಯೋ, ಗಾಟ್ ಬಾಂಧ ಲೋ. ಆಜ್ ಹಿ ಮಿಟ್ಟಿ ಕಿ ಜಾಂಚ್ ಕರಾಯೇ, ರಾಜ್ಯ ಸರ್ಕಾರ ಕೆ ಕೃಷಿ ಅಧಿಕಾರಿ ಸೆ ಸಂಪರ್ಕ್ ಕರೇ ಔರ್ ಮುಫ್ತ್ ಮೇ ಸಾಯಿಲ್ ಹೆಲ್ತ್ ಕಾರ್ಡ್ ಪಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಮಾವು ಗಿಡಗಳ ನಿರ್ವಹಣೆಯ ಬಗ್ಗೆ ನಾವು ತಿಳಿದುಕೊಂಡ್ವಿ. ಈಗ ಅತ್ಯಂತ ಲಾಭದಾಯಕ ಕೃಷಿಯಾದಂತಹ ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ರೈತ ಮಹಿಳೆಯರಿಗಾಗಿನೇ ಇತ್ತೀಚೆಗೆ ತರಬೇತಿಯೊಂದು ನಡೆಯಿತು. ಬನ್ನಿ, ತರಬೇತಿ ಹೇಗೆ ನಡೆಯಿತು ಅಂತ ನೋಡೋಣ. ಮಿಶ್ರ ಬೆಳೆ ರೈತನಿಗೆ ಹೆಚ್ಚು ಆದಾಯ ತಂದುಕೊಡಬಲ್ಲ ಪದ್ಧತಿಯಾದರೆ ಕೃಷಿಯೇತರೆ ಉಪಕಸುಬುಗಳು ರೈತನಿಗೆ ನಿರಂತರ ಆದಾಯ ತಂದುಕೊಡುತ್ತದೆ. ಆದ್ದರಿಂದ ರೈತರ ಆರ್ಥಿಕ ಮಟ್ಟದ ಸುಧಾರಣೆಗೆ ಸಮಗ್ರ ಕೃಷಿ ಪದ್ಧತಿ ಅತ್ಯವಶ್ಯಕ. ಹೀಗೆ ಸಮಗ್ರ ಕೃಷಿಯ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲೆಂದು ಇತ್ತೀಚೆಗೆ ಸಿರುಗುಪ್ಪ ನಗರದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ರೈತ ಮಹಿಳೆಯರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಬಳ್ಳಾರಿ ಪಶುವೈದ್ಯಕೀಯ ತರಬೇತಿ ಸಂಸ್ಥೆಯ ನಿರ್ದೇಶಕ ಡಾ ಶಶಿಧರ್ ಅವರು ಮಾತನಾಡಿ, ಗ್ರಾಮೀಣ ಭಾಗದ ಅನಕ್ಷರಸ್ಥ ಮಹಿಳೆಯರು ಕೂಡ ನಮ್ಮ ಸಂಸ್ಥೆಯಲ್ಲಿ ಉಚಿತವಾಗಿ ತರಬೇತಿಯನ್ನು ಪಡೆದು ವೈಜ್ಞಾನಿಕ ಪಶುಪಾಲನೆಯನ್ನು ಕೈಗೊಂಡಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು. ನಮ್ಮ ಪಶುಸಂಗೋಪನಾ ಇಲಾಖೆ ಅಥವಾ ಪಶುಸಂಗೋಪನಾ ಚಟುವಟಿಕೆಗಳ ಪ್ರಮುಖ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾನು ಕೆಲವು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ತಾಯಂದಿರು ಬಂದಿದ್ದೀರಿ, ಭಾಳಷ್ಟು ಜನ ನಿಮ್ಮ ಮುಖಗಳು ನೋಡ್ತಾ ಇದ್ರೆ ನಿಮ್ಮಲ್ಲಿರ್ತಕ್ಕಂಥ ಕಳೆಯ ಸಂತೋಷ ನೋಡಿದ್ದೆಪ್ಪ ಅಂದರೆ ಭಾಳಷ್ಟು ಜನ ಹಾಲು ಹೈನು ಇದನ್ನು ಭಾಳಷ್ಟು ಉಪಯೋಗ ಮಾಡ್ತೀರಿ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬರ್ತಾ ಇದೆ. ನಿಜವಾಗಿ ಹೇಳ್ಬೋದು ಅಂದರೆ ಹೈನುಗಾರಿಕೆ ಮಹತ್ವ ಏನಿದೆ, ಒಂದು ಜಾನುವಾರುಗಳ ಸಾಕಾಣಿಕೆ ಮಹತ್ವ ಏನಿದೆ, ಮನುಷ್ಯನ ಮನಸ್ಸು ನೆಮ್ಮದಿಯಾಗಿ ಸಂತೋಷವಾಗಿರೋದಕ್ಕೆ ಅತ್ಯಂತ ಅನಿವಾರ್ಯವಾಗಿದೆ. ಅಂದರೆ ಜಾನುವಾರುಗಳು ಏನು ಮಾಡ್ತವೆ, ನಾವು ಕೊಟ್ಟಿರ್ತಕ್ಕಂಥ ವೇಸ್ಟ್ ಅಂದರೆ ಬೇಡ ಅಂತ ಎಸಿತಕ್ಕಂಥ ಮೇವನ್ನು ಹಾಕಿದರೆ ಅದನ್ನು ತಿಂದು ನಮಗೆ ಅತ್ಯುತ್ಕೃಷ್ಟವಾದ ಹಾಲನ್ನು ಕೊಡ್ತಕ್ಕಂಥದ್ದು ಗಮನಿಸ್ಬೇಕು. ಅಂದರೆ ಜಾನುವಾರುಗಳಿಂದ ಯಾವ ಥರ ಉಪಯೋಗ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೇಕು. ಈಗ ಒಂದಕ್ಕೊಂದು ಚಕ್ರ ಇದೆ, ಯಾವುದಕ್ಕೆ ಭೂಮಿಗೂ ಜಾನುವಾರಿಗೂ ಮನುಷ್ಯನಿಗೂ ಮೂರಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಕೃಷಿ ಏನಿದೆ, ಕೃಷಿ
ಮನುಷ್ಯ ಕೃಷಿ ಮಾಡಿದ್ರೆ ಅದು ಭೂಮಿ ಚೆನ್ನಾಗಿರಕ್ಕೆ ಸಾಧ್ಯ. ಒಂದು ಮನುಷ್ಯ ಚೆನ್ನಾಗಿರ್ಬೇಕಂದ್ರೆ ಅದನಿಗೆ ಆರೋಗ್ಯ ಚೆನ್ನಾಗಿರ್ಬೇಕು, ಅದಕ್ಕೆ ಜಾನುವಾರುಗಳು ಬೇಕೇ ಬೇಕು. ಯಾಕೆ ನಾವು ಹೇಳ್ತೀವಿ ಬಾ ಮಾತುಕೊಂಡ್ಸಾರಿ, ರೈತನೇ ಬೆನ್ನೆಲುಬು, ದೇಶದ ಬೆನ್ನೆಲುಬು ಹಂಗೆಲ್ಲ ಹೇಳ್ತೀವಿ. ಆದರೆ ಆ ರೈತನಿಗೆ ಬೆನ್ನೆಲುಬು ಈ ಜಾನುವಾರುಗಳು. ಜಾನುವಾರು ಇದ್ರೆ ಮಾತ್ರ ಬೇಸಾಯ ಮಾಡೋಕೆ ಸಾಧ್ಯ ಇದೆ. ಬಳ್ಳಾರಿ ಸಿನ್ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಯ ವ್ಯವಸ್ಥಾಪಕ ಎಂ ಚಂದ್ರಶೇಖರ್ ಅವರು ಮಾತನಾಡಿ, ಪದಾರ್ಥಗಳ ಮೌಲ್ಯವರ್ಧನೆ ಮಾಡಿಕೊಂಡಾಗ ಮಾತ್ರ ಹೆಚ್ಚಿನ ಲಾಭ ಪಡೆಯಬಹುದು ಎಂದು ಹೇಳಿದರು. ಅದೇ ಆಗಲಿ, ಈ ನಿಮ್ಮ ಉಪ್ಪಿನಕಾಯಿ ಮಾಡೋದಾಗಲಿ, ಇದು ಮೌಲ್ಯವರ್ಧನೆ, ಒಂದು ರೀತಿಯಾದ ಮೌಲ್ಯವರ್ಧನೆ. ನೀವು ಮಾವಿನಕಾಯಿ ನಿಂಬೆಕಾಯಿ ಅದು ಕಡಿಮೆ ಯಾವುದೇ ಇರುತ್ತದೆ ಅವದೇ ಜಾಸ್ತಿ ಮಾಡಿಕೊಂಡು ಮುಂದಿನ ಕಾಲದಲ್ಲಿ ಅಂದ್ರೆ ಈಗ ಒಂದು ಸೀಸನ್ನಿಂದ ಬಿಟ್ಟು ಇನ್ನೊಂದು ಸೀಸನಲ್ಲೂ ಯುಟಿಲೈಸ್ ಮಾಡ್ಕೊಳ್ಳೋ ಅಂತ ಒಂದು ವಸ್ತುಗಳನ್ನು ನೀವು ಮಾಡ್ಕೊಂಡು ಬಂದಿದ್ದೀರಿ. ಅದೇ ರೀತಿಯಾಗಿ ಮೆಣಸಿನಕಾಯಿ ಇರ್ಬೋದು, ಹಪ್ಪಳ ಇರ್ಬೋದು, ಯಾವುದೇ ರೀತಿಯಾದಂಥದ್ದು ಮೌಲ್ಯವರ್ಧನೆ. ಈ ಮೌಲ್ಯವರ್ಧನೆ ಮಾಡೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಹೈನುಗಾರಿಕೆಗೆ ಬಂದರೆ ಹಾಲನ್ನು ನೀವು ಮೊಸರು ಮಾಡ್ಬೋದು, ಮೊಸರಿಂದ ತುಪ್ಪ ಮಾಡ್ಬೋದು, ಬೆಣ್ಣೆ ಮಾಡ್ಬೋದು, ಬೆಣ್ಣೆಯಿಂದ ತುಪ್ಪ. ಇದು ಅದರ ಅವಧಿ ಅಂತ ಏನು ಹೇಳ್ತೇವೆ, ಬಳಕೆ ಅವಧಿಯನ್ನು ನಾವು ಜಾಸ್ತಿ ಮಾಡ್ಬೋದು ಮತ್ತು ಅದಕ್ಕೆ ಸಿಗುವಂಥ ಬೆಳೆಗಳದ್ದು ಜಾಸ್ತಿ ನಾವು ಇನ್ಕಮನ್ನು ವಾಪಸ್ಸು ಪಡಿಬೋದು. ಅದೇ ರೀತಿಯಾಗಿ ಸೆಗಣಿ ಅಂತ ನಾವು ಇದು ಮಾಡಿಕೊಂಡ್ರೆ ಆ ಸೆಗಣಿಯನ್ನು ನಾವು ಗೋಬರ್ ಗ್ಯಾಸಲ್ಲಿ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಅಡಿಗೆ ಅನಿಲ ರೂಪದಲ್ಲಿ ನಾವು ಅದನ್ನು ಬಳಸ್ಕೋಬೋದು. ಅದರಲ್ಲಿ ನಮಗೆ ಊರೊಳಗೆ ಏನನ್ನು ಖರ್ಚು ತಾಗ್ತಿದ್ದೀವೋ ಅದನ್ನು ಉಳಿಸ್ಕೋಬೋದು. ಅದರಿಂದ ಬಂದಂಥ ವ್ಯಾಜ್ಯ ಏನಿರುತ್ತೆ ಅದನ್ನು ನಾವು ವರ್ಮಿ ಕಂಪೋಸ್ಟ್ ಎರೆಹುಳ ಗೊಬ್ಬರ ಏನಂತ ಹೇಳ್ತಾ ಇದ್ದೇವೆ ಅದಕ್ಕೆ ಹಾಕೋಬೋದು. ಅದರಲ್ಲಿ ಅದರ ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ಬೋದು. ನ್ಯೂಟ್ರಿಯನ್ಸ್ ನವೀನ ಎನ್ ಪಿ ಕೆ ನೈಟ್ರೋಜನ್ ಇದೇನು ಹೇಳ್ತಿದ್ರೆ ಅದನ್ನು ವೃದ್ಧಿಸ್ಕೋಬೋದು. ಅದನ್ನು ವೃದ್ಧಿಸಿ ನಾವು ಬೆಳೆಗೆ ಯಾವಾಗ ಹಾಕ್ತೇವೆ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ. ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಬಸವೆಣ್ಣಪ್ಪ ಮಾತನಾಡಿ, ರೈತರು ತಮ್ಮಲ್ಲಿರುವ ಜಮೀನಿನಲ್ಲಿ ತೋಟಗಾರಿಕೆ ತರಕಾರಿ ಬೆಳೆಯುವ ಮೂಲಕ ಹೆಚ್ಚಿನ ಲಾಭದೊಂದಿಗೆ ಪ್ರತಿನಿತ್ಯವೂ ಆದಾಯ ಹೊಂದಬಹುದು ಎಂದು ಹೇಳಿದರು. ಬರೀ ವ್ಯವಸಾಯ ಮಾಡೋದ್ರಿಂದ ಇವತ್ತಿನ ದಿವಸ ನೀವು ನೋಡಿರ್ಬೋದು, ತುಂಗಭದ್ರೆ ಅಚ್ಚುಕಟ್ಟು ಪ್ರದೇಶದ ನೀರು ಬೇಸಿಗೆ ಇರಲಿದ್ದರಿಂದ ಇವತ್ತು ಎಲ್ಲರೂ ಏನು ಮಾಡ್ತಿದ್ದಾರೆ, ಉದ್ದು ಅಥವಾ ಹೆಸರು ಅಲಸಂದಿ ಇಂಥವನ್ನು ಬೆಳ್ಕೊಂಡು ಯಾವುದೋ ಲಾಭ ಇಲ್ಲ ಅಂತಕ್ಕಂಥದ್ದನ್ನು ಸಾಕಷ್ಟು ಸಿಂಪರಣೆ ಮಾಡ್ತಿದ್ದಾರೆ. ಅದೇ ಪೂರಕವಾಗಿ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಈ ಕೃಷಿ ಉಪಕಸುಗಳನ್ನು ನಾವು ಅಳವಡಿಸ್ಕೊಂಡಾಗ ಮಹಿಳೆಯರಲ್ಲಿ ಏನು ಅಂತಂದ್ರೆ ತಾವು ಮನೆಯಲ್ಲಿ ಇರ್ತಿರ್ತೀರಾ, ಎಲ್ಲಿ ಹೊರಗಡೆ ಹೋಗೋದು ಬೇಕಾಗಿಲ್ಲ. ನಮ್ಮಲ್ಲೇನೆ ಈಗ ನಮ್ಮಷ್ಟು ಬಹಳಷ್ಟು ಬಹಳ ಬಡ ಮಹಿಳೆಯರು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ನಮ್ಮಲ್ಲಿ ಜಾಗ ಇರೋದಿಲ್ಲ, ಏನ್ ಮಾಡ್ಬೇಕು ಅಂತ ಹಿತ್ತಲು ಭಾಗದಲ್ಲಿ ಸಾಕಷ್ಟು ಜಾಗ ಇರುತ್ತೆ ಅಥವಾ ಮುಂಚೆ ಭಾಗದಲ್ಲಿ ಒಂದು ಸಣ್ಣದೊಂದು ತೊಟ್ಟೆ ಹಾಕೊಂಡು ಗಿರಿರಾಜ್ ಕೋಳಿ ಅಥವಾ ಸ್ವರ್ಣಧಾರ ಅಂತಕ್ಕಂಥ ಕೋಳಿಗಳದಾವ. ಗಿರಿರಾಜ್ ಅಂತಕ್ಕಂಥದ್ದು ಕೇವಲ 45 ದಿವಸದಲ್ಲಿ 3-4 kg ಒಂದು ತೂಕ ಬರುತ್ತೆ. 1 kg ಇವತ್ತು ಚಿಕನ್ 140 ರೂಪಾಯಿಯಿಂದ 150 ರೂಪಾಯಿ kg ಇದೆ. ಸೊ ಅಂಥದನ್ನ ಕೋಳಿ ಸಾಕಾಣಿಕೆ ಮಾಡ್ಕೊಂಡು ಅದರಲ್ಲೇ ಗಿರಿರಾಜ ಮತ್ತು ಸ್ವರ್ಣಧಾರ ಇದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೇವಲ 50 ರೂಪಾಯಿಗೆ ಒಂದೊಂದು ಕೋಳಿ ಮರಿಗಳು ಸಿಗ್ತವೆ. ಅಂಥವನ್ನು ಯಾರಾದರೂ ತಗೊಂಡು ಬಂದು ಸಾಕಾಣಿಕೆ ಮಾಡ್ಕೊಳ್ಬೋದು. ಇನ್ನು ನಮ್ಮಲ್ಲೇನೆ ಇಲ್ಲಿ ಶಿರೋಯಿ ಅಂತಕ್ಕಂಥ ಒಂದು ಆಡನ್ನು ಸಾಕಾಣಿಕೆ ಮಾಡಿದ್ವಿ. ಕೇವಲ 4 ಹೆಣ್ಣು 1 ಗಂಡನ್ನು ಆಡನ್ನು ತಗೊಂಡು ಬಂದಿದ್ದೀವಿ. ಸುಮಾರು ಇವತ್ತು 20 ಮೇಕೆಗಳು ನಮ್ಮಲ್ಲಿ ಆಗಿದಾವೆ ಕೇವಲ 3 ವರ್ಷದಲ್ಲಿ. ಒಂದು ಹೋತ ಸುಮಾರು 50-75 kg ಬಾಳತಕ್ಕಂಥದ್ದು ಒಂದು ಹೋತ ಇರಬಹುದು. ಸೊ ಅವುಗಳನ್ನು ಬೇರೆ ರಾಜಸ್ಥಾನದಿಂದ ತಂದಿರತಕ್ಕಂಥ ಮೇಕೆಗಳನ್ನು ನಮ್ಮ ಒಂದು ಲೋಕಲ್ನಲ್ಲಿ ಸಿಗ್ತಕ್ಕಂಥ ಸ್ಥಳೀಯವಾಗಿ ಸಿಗ್ತಕ್ಕಂಥ ಮೇಕೆಗಳಿಗೆ ಅವುಗಳನ್ನು ಕ್ರಾಸ್ ಮಾಡಿದಾಗ ಉತ್ತಮವಾಗಿರ್ತಕ್ಕಂಥ ಮೇಕೆಗಳನ್ನು ಪಡೆಯೋದ್ರ ಜೊತೆಗೆ ಆದಾಯ ಜಾಸ್ತಿ ಆಗುತ್ತೆ. ಕಾರ್ಯಕ್ರಮದಲ್ಲಿ ಕಿರಿಯ ಮಣ್ಣು ವಿಜ್ಞಾನಿ ಡಾಕ್ಟರ್ ಅಶೋಕ್ ಕುಮಾರ್ ಗಡ್ಡಿ, ಕಿರಿಯ ಅರ್ಥಶಾಸ್ತ್ರಜ್ಞರಾದ ಡಾಕ್ಟರ್ ಪ್ರಭುಲಿಂಗ ತೆವರಿ, ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಸಂಗಣ್ಣ ಎಂ ಸಜ್ಜನ್ ಹಾಗೂ ರೈತ ಮಹಿಳೆಯರು ಉಪಸ್ಥಿತರಿದ್ದರು. ಬಳಿಕ ರೈತ ಮಹಿಳೆಯರು ತೋಟಕ್ಕೆ ತೆರಳಿ ಸಮಗ್ರ ಬೆಳೆ ಪದ್ಧತಿ ಕುರಿತು ಪರಿಚಯ ಮಾಡಿಕೊಂಡರು. ಡಾಕ್ಟರ್ ಬಸವೆಣ್ಣಪ್ಪ ಅವರು ಮಾಹಿತಿ ನೀಡಿದರು. ತರಬೇತಿಯಲ್ಲಿ ಪಾಲ್ಗೊಂಡಿದ್ದ ರೈತ ಮಹಿಳೆಯರು ತಮ್ಮ ಅನಿಸಿಕೆಗಳನ್ನು ಈ ರೀತಿ ಹಂಚಿಕೊಂಡರು. ಇವತ್ತು ಬೆಳಗಿನಿಂದ ಸಾಯಂಕಾಲದವರೆಗೂ ಹೈನುಗಾರಿಕೆ, ಎರೆಹುಳ ಗೊಬ್ಬರ ತಯಾರಿಕೆ, ಆಮೇಲೆ ಗಿರಿರಾಜ್ ಕೋಳಿ ತಯಾರಿಕೆ ಇದು ಸಾಕಾಣಿಕೆ ಬಗ್ಗೆ, ಹೈನುಗಾರಿಕೆಗೆ ಬಗ್ಗೆ ಸಮಗ್ರವಾಗಿ ಎಲ್ಲ ರೈತ ಮಹಿಳೆಯರಿಗೂ ಇಲ್ಲಿರುವಂಥ ಎಲ್ಲ ತಜ್ಞರು ತಿಳಿಸಿಕೊಟ್ಟಿದ್ದಾರೆ. ಅದು ನಮಗೆಲ್ಲ ಮನವರಿಕೆ ಆಗಿದೆ. ನಾನಿವಾಗ ಗಿರಿರಾಜ್ ಕೋಳಿನ ಮತ್ತು ಎರೆಹುಳ ಗೊಬ್ಬರ ತಯಾರಿಕೆ ಮಾಡಬೇಕಂತ ನಿರ್ಧರಿಸಿದ್ದೇನೆ. ನಮ್ಮಲ್ಲಿ ಹೆಚ್ಚಾಗಿ ಇರಬೇಕಂತಂದರೆ ತರಕಾರಿಗಳ ಬಗ್ಗೆ ಇವತ್ತಿನ ಮಾಹಿತಿ ಕೊಟ್ಟದ ತರಬೇತಿಯಲ್ಲಿ, ಇದರಿಂದ ನಾವೆಲ್ಲ ಬೆಳೆಸ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಮತ್ತು ನಾವು ಉತ್ತಮ ರೀತಿಯಲ್ಲಿ ಆರೋಗ್ಯ ಮೊಟ್ಟ ಮೊದಲವಾಗಿ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ, ಇದರಿಂದ ನಾವೆಲ್ಲ ನಾವು ಕೈ ಕೆಲಸವನ್ನು ಮಾಡಬಲ್ಲರು ಅಂತೇಳಿ ನಾವು ತಿಳಿಸ್ಕೊತಾ ಇದ್ದೀವಿ. ಎರೆಹುಳ ಗೊಬ್ಬರನ ತಯಾರು ಮಾಡೋದು ಎಲ್ಲ ಪ್ರಯೋಗಕಾರವಾಗಿ ಎಲ್ಲ ಒಂದೊಂದನ್ನು ಪರಿಚಯ ಮಾಡುತ್ತಾ ಅದನ್ನು ಹೆಂಗೆ ಬೆಳಿಬೇಕು, ಯಾವ ಕಾಲದಲ್ಲಿ ಬೆಳಿಬೇಕು, ಏನೇನು ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ ನಂಗೆ ಒಳ್ಳೆ ಒಳ್ಳೆ ಮಾಹಿತಿ ಕೊಟ್ಟಿದ್ದರು, ಮಾರ್ಗದರ್ಶನ ಎಲ್ಲ ಚೆನ್ನಾಗಿ ನೀಡಿದರು. ಇದಕ್ಕಾಗಿ ಅವರಿಗೆ ತುಂಬ ತುಂಬ ಕೃತಜ್ಞತೆ ಧನ್ಯವಾದಗಳು ತಿಳಿಸ್ತೇನೆ. ಇವರು ಕೋಳಿ ಬಗ್ಗೆ, ಕುರಿ ಬಗ್ಗೆ, ಚಟ್ನಿಗಳ ಬಗ್ಗೆ ಎಲ್ಲ ಹೇಳಿದ್ರು ಸರ್. ನಾವು ಮಾಡ್ತೀವಿ ಆದರೂ ಮಾರಾಟ ಮಾಡೋಕ್ಕೆ ನಮ್ಗೆ ಅವಕಾಶ ಇಲ್ದಂಗೆ ಮಾಡೋಕ್ಕಾಗಲಿಲ್ಲ. ಆದರೂ ಇನ್ನು ಮುಂದೆ ಈ ಸಂಸ್ಥೆಯನ್ನು ತಿಳ್ಕೊಂಡಿವಿ,
ಖಂಡಿತ ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ಇಲ್ಲಿ ನಮಗೆ ಇದು ಕೃಷಿ ಸಂಶೋಧನೆ ಇಲಾಖೆಯಲ್ಲಿ ಇವತ್ತು ಒಂದು ದಿನದ ತರಬೇತಿಯನ್ನು ಕರೆದಿದ್ರು. ಅದರಲ್ಲಿ ಸಾವಯವ ಪದ್ಧತಿಯಲ್ಲಿ ಕಾಯಿಪಲ್ಯಗಳನ್ನು ಯಾವ ಥರ ಬೆಳಿಬೇಕು, ಹಣ್ಣುಗಳನ್ನು ಹೆಂಗೆ ಬೆಳಿಬೇಕು, ಆಮೇಲೆ ಪಶುಸಂಗೋಪನೆಯಲ್ಲಿ ಏನು ಯಾವ ರೀತಿ ಪಶುಗಳನ್ನ ಸಾಕಿ ಅದರಿಂದ ಏನು ಉಪಯೋಗ ಪಡ್ಕೋಬೇಕು ಅಂತ ಎಲ್ಲ ಮಾಹಿತಿಗಳನ್ನ ತಿಳಿಸ್ಕೊಟ್ರು. ಅದೇ ರೀತಿ ನಮ್ಮ ಗುಂಪಿನ ಕಡೆಯಿಂದ ಸಾವಯವ ಪದ್ಧತಿಯಲ್ಲಿ ಎಲ್ಲ ತರಕಾರಿಗಳನ್ನು ಬೆಳಿಬೇಕಂತ ನಾವು ನಿಶ್ಚಯ ಮಾಡಿದ್ದೀವಿ. ಉಪಕಸುಬುಗಳಾದ ಹೈನುಗಾರಿಕೆ, ಆಡು ಸಾಕಣೆ, ಕೋಳಿ ಸಾಕಣೆ ಮತ್ತು ಇತರೆ ಪರ್ಯಾಯ ಕೃಷಿಗಳನ್ನು ಒಳಗೊಂಡ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಯಿಂದ ರೈತರು ತಮ್ಮ ಆರ್ಥಿಕ ಮಟ್ಟ ಸುಧಾರಿಸಿಕೊಳ್ಳಬಹುದಲ್ಲದೆ ಕೃಷಿಯಿಂದ ಲಾಭದಾಯಕ ತೃಪ್ತಿದಾಯಕ ಜೀವನ ನಡೆಸಬಹುದು ಎಂಬ ಸಂದೇಶ ಒಳಗೊಂಡಿದ್ದ ಸಮಗ್ರ ಕೃಷಿ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ಸಹ ನೋಡಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನಲ್ಗೆ ಹೋಗಿ ನೀವು ಇಷ್ಟಪಟ್ಟಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ. ಹಾಗೆ ಫೇಸ್ಬುಕ್ನ ಕೃಷಿ ದರ್ಶನ ಪೇಜನ್ನು ಲೈಕ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು, ಹಾಗೆ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ತಾವು ಪಡೆದುಕೊಳ್ಬಹುದು. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ನಿಮಗೆ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ತಿಳ್ಕೊಂಡ ನನ್ನ ರಾಣಿ, ದೊಡ್ಡ ನಾಗಿಲ್ಲ ಏನು ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ. ಫೇಶಿಯಲ್ಸ್, ಟ್ರೆಂಡಿ ಆಭರಣಗಳು, ಕೂದಲಿನ ಅಂದಕ್ಕೆ ಪ್ರಾಕೃತಿಕ ಪರಿಹಾರಗಳು, ನಿಮ್ಮ ಅಂದಕ್ಕೆ ತಕ್ಕಂತಹ ಉಡುಪುಗಳು. ಹೀಗೆ ಹತ್ತು ಹಲವಾರು ಮಾಹಿತಿಗಳಿಗಾಗಿ ವೀಕ್ಷಿಸಿ ಸೌಂದರ್ಯದ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಚಲುವಿಗೆ ಚಿತ್ತಾರ. ಭಾನುವಾರದಿಂದ ಬುಧವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ, ಗುರುವಾರ ಮತ್ತು ಶುಕ್ರವಾರ ಬೆಳಗ್ಗೆ 11:30 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.